ವೆಲ್ಕಮ್ ಟು ಸ್ಪರ್ಧಾ ಚೈತನ್ಯ ಆತ್ಮೀಯ ಸ್ನೇಹಿತರೆ ಮುಂಬರುವ ಕೆಪಿಎಸ್ಸಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಐ ಪಿ ಸಿ ಹಾಗೂ ಗ್ರೂಪ್ ಸಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಪ್ರತಿದಿನವೂ ಒಂದೊಂದು ವಿಷಯದಂತೆ ಡಿಸ್ಕಸ್ ಮಾಡ್ತಾ ಹೋಗುವ ಸೊ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಬೆಲ್ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡೋದ್ರ ಮೂಲಕ ನಾವು ಪ್ರತಿದಿನ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಅನ್ನ ನೀವು ತಕ್ಷಣ ಪಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭೂಗೋಳ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳನ್ನ ವಿಶ್ಲೇಷಿಸುತ್ತಾ ಹೋಗುವ ಮೊದಲನೆಯ ಪ್ರಶ್ನೆ ರಿಕ್ಟರ್ ಪ್ರಮಾಣದ ವ್ಯಾಪ್ತಿಯಲ್ಲಿ ಭೂಕಂಪದ ತೀವ್ರತೆಯನ್ನು ಸೂಚಿಸುವ ಸಂಖ್ಯೆ ಆಪ್ಷನ್ಸ್ ಒಂದರಿಂದ ಏಳು ಒಂದರಿಂದ ಒಂಬತ್ತು ಒಂದರಿಂದ ಹನ್ನೆರಡು ಒಂದರಿಂದ ಎಂಟು ಸರಿಯಾದ ಉತ್ತರ ಒಂದರಿಂದ ಒಂಬತ್ತು ಭೂಕಂಪದ ತೀವ್ರತೆಯನ್ನ ರಿಕ್ಟರ್ ಸ್ಕೇಲ್ನಲ್ಲಿ ಮೆಜರ್ ಮಾಡ್ತಾರೆ ಇದರ ರಿಕ್ಟರ್ ಸ್ಕೇಲ್ ಇದು ಒಂದರಿಂದ ಒಂಬತ್ತು ಮುಂದಿನ ಪ್ರಶ್ನೆ ಯಾವ ಕಾರಣದಿಂದಾಗಿ ಸುನಾಮಿಗಳು ಹುಟ್ಟಿಕೊಂಡಿವೆ ಆಪ್ಷನ್ಸ್ ಸಮುದ್ರದ ಅಲೆಗಳು ಭೂಮಿಯ ತಿರುಗುವಿಕೆ ಚಂಡಮಾರುತ ಭೂಕಂಪ ಸರಿಯಾದ ಉತ್ತರ ಭೂಕಂಪ ಭೂಕಂಪದಿಂದಾಗಿ ಸುನಾಮಿಗಳು ಹುಟ್ಟಿಕೊಂಡಿವೆ ನೆಕ್ಸ್ಟ್ ಕ್ವಶನ್ ಭೂಮಿಯಲ್ಲಿ ಸಂಭವಿಸುವ ಭೂಕಂಪದ ಶೇಕಡ ಅರವತ್ತೆಂಟರಷ್ಟು ಭಾಗವನ್ನು ಹೊಂದಿರುವ ಪ್ರಸಿದ್ಧ ರಿಂಗ್ ಆಫ್ ಫೈರ್ ಎಲ್ಲಿದೆ ಆಪ್ಷನ್ಸ್ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಸಾಗರ ಅಟ್ಲಾಂಟಿಕ್ ಮಹಾಸಾಗರ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಮುಂದಿನ ಪ್ರಶ್ನೆ ಇದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವ ಸ್ಥಳಾಕೃತಿಯಲ್ಲ ಆಪ್ಷನ್ಸ್ ಶಂಕುಗಳು ಕಾಲ್ಡೆರ ಕುಳಿ ಸರ್ಕ್ಯೂ ಸರಿಯಾದ ಉತ್ತರ ಸರ್ಕ್ಯೂ ಇದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವ ಸ್ಥಳಾಕೃತಿ ಆಗಿರುವುದಿಲ್ಲ ನೆಕ್ಸ್ಟ್ ಕ್ವಶನ್ ಭೂಕಂಪದ ಮೂಲದ ಸ್ಥಳವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎಪಿಸೆಂಟರ್ ಸೀಸ್ಮಿಕ್ ಆಂಫಿಡ್ರೋಮಿಕ್ ಪಾಯಿಂಟ್ ಫೋಕಸ್ ಉತ್ತರ ಫೋಕಸ್ ಭೂಕಂಪದ ಕೇಂದ್ರ ಸ್ಥಳವನ್ನು ಫೋಕಸ್ ಎಂದು ಕರೆಯಲಾಗುತ್ತದೆ ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಸ್ಕೇಲ್ನಲ್ಲಿ ಅಳತೆ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಇದು ಭೂಕಂಪಕ್ಕೆ ಕಾರಣವಾಗುವ ಅಂಶ ಅಲ್ಲ ಆಪ್ಷನ್ಸ್ ಜ್ವಾಲಾಮುಖಿಗಳು ಅಲೆಗಳು ಐಸೋಸ್ವಸಿ ಟೆಕ್ಟೋನಿಕ್ಸ್ ಸರಿಯಾದ ಉತ್ತರ ಅಲೆಗಳು ಅಲೆಗಳು ಭೂಕಂಪನಕ್ಕೆ ಕಾರಣವಾಗುವುದಿಲ್ಲ ಮುಂದಿನ ಪ್ರಶ್ನೆ ಭೂಕಂಪದ ಪ್ರಮಾಣವನ್ನು ಯಾವುದರಲ್ಲಿ ಅಳೆಯಲಾಗುತ್ತದೆ ಆಪ್ಷನ್ಸ್ ಈಗಾಗಲೇ ಹೇಳಿದ್ದೇನೆ ಆಪ್ಷನ್ ಎ ರಿಕ್ಟರ್ ಸ್ಕೇಲ್ ನೆಕ್ಸ್ಟ್ ಕ್ವಶನ್ ಭೂಕಂಪದ ಸಾರಿ ಗುಮ್ಮಟ ಪರ್ವತಗಳು ಯಾವುದರ ಫಲಿತಾಂಶವಾಗಿವೆ ಆಪ್ಷನ್ಸ್ ಬಂಡೆಗಳ ಕೀಲುಗಳಲ್ಲಿ ಘರ್ಷಣೆ ಮಡಿಸುವಿಕೆ ಶಿಲಾಪಾಕದ ಒಳನುಗ್ಗುವಿಕೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಶಿಲಾಪಾಕದ ಒಳನುಗ್ಗುವಿಕೆ ಗುಮ್ಮಟ ಪರ್ವತಗಳು ಶಿಲಾಪಾಕದ ಒಳ ನುಗ್ಗುವಿಕೆಯ ಪರಿಣಾಮದಿಂದ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳು ಜ್ವಾಲಾಮುಖಿಯ ಅಂಶವಲ್ಲ ಆಪ್ಷನ್ಸ್ ಬ್ಯಾಥೋಲಿಕ್ ಗೀಸರ್ ಬೈಕ್ ಫೋಲ್ಡ್ ಸರಿಯಾದ ಉತ್ತರ ಗೀಝರ್ ಇದು ಜ್ವಾಲಾಮುಖಿಯ ಅಂಶ ಅಲ್ಲ ಮುಂದಿನ ಪ್ರಶ್ನೆ ಎಮ ಯಾವ ರೀತಿಯ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸುಪ್ತ ಜ್ವಾಲಾಮುಖಿ ಆಪ್ಷನ್ ಬಿ ಜ್ವಾಲಾಮುಖಿ ಪ್ರದೇಶದಲ್ಲಿನ ಪ್ರಸ್ಥಭೂಮಿ ಭೂಮಿ ಆಪ್ಷನ್ ಸಿ ಅಳುವಿನಂಚಿನಲ್ಲಿರುವ ಜ್ವಾಲಾಮುಖಿ ಆಪ್ಷನ್ ಡಿ ಸಕ್ರಿಯ ಜ್ವಾಲಾಮುಖಿ ಸರಿಯಾದ ಉತ್ತರ ಎಮ ಒಂದು ಸಕ್ರಿಯ ಜ್ವಾಲಾಮುಖಿ ಆಕ್ಟಿವ್ ಆಲ್ಕೆನೋ ಮುಂದಿನ ಪ್ರಶ್ನೆ ಭೂಕಂಪದ ಅಲೆಗಳ ಸಮಾನ ತೀವ್ರತೆಯ ಸ್ಥಳಕ್ಕೆ ಸೇರುವ ರೇಖೆಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಸಿಸ್ಮಿಸ್ ಲೈನ್ ಐಸೋಸಿಸ್ಮಿಕ್ ಲೈನ್ ಐಸೋಗೋನಲ್ ಲೈನ್ ಐಸೋಗೋನಿಕ್ ಲೈನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಸರಿಯಾದ ಉತ್ತರ ಐಸೋಸಿಸ್ಮಿಕ್ ಲೈನ್ ನೆಕ್ಸ್ಟ್ ಕ್ವಶನ್ ಯಾವ ಕಾರಣದಿಂದಾಗಿ ಧ್ರುವ ಪ್ರದೇಶಗಳು ವಿರಳವಾದ ಜನಸಂಖ್ಯೆಯನ್ನ ಹೊಂದಿವೆ ಆಪ್ಷನ್ಸ್ ಸರಿಯಾದ ಉತ್ತರ ಸೂಕ್ತವಲ್ಲದ ಹವಾಮಾನ ಪರಿಸ್ಥಿತಿಗಳು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಮನುಷ್ಯರ ವಾಸಕ್ಕೆ ಅನುಕೂಲಕರವಾದ ಹವಾಮಾನ ಇಲ್ಲದಿರುವುದರಿಂದ ಈ ಧ್ರುವ ಪ್ರದೇಶಗಳಲ್ಲಿ ಜನಸಂಖ್ಯೆ ಅತ್ಯಂತ ವಿರಳವಾಗಿದೆ ಮುಂದಿನ ಪ್ರಶ್ನೆ ಸುಯೇಜ್ ಕಾಲುವೆ ಯಾವುದನ್ನು ಸಂಪರ್ಕಿಸುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ ಆಪ್ಷನ್ ಬಿ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ ಆಪ್ಷನ್ ಸಿ ಅರೇಬಿಯನ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಆಪ್ಷನ್ ಡಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಸರಿಯಾದ ಉತ್ತರ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯಂ ಸಮುದ್ರ ಸುಯಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಜೋಡಿಸುತ್ತದೆ ಮುಂದಿನ ಪ್ರಶ್ನೆ ಅಂದಾಜಿನ ಪ್ರಕಾರ ಸಮಶೀತೋಷ್ಣ ಪ್ರದೇಶದಲ್ಲಿ ಕೇವಲ ಒಂದು ಪ್ರತಿಶತದಷ್ಟು ಹೋಲಿಸಿದರೆ ಉಷ್ಣ ವಲಯದಲ್ಲಿ ಸುಮಾರು ಎಷ್ಟು ಪ್ರತಿಶತದಷ್ಟು ಅರಣ್ಯವು ಕಳೆದು ಹೋಗಿದೆ ಆಪ್ಷನ್ಸ್ ನಲವತ್ತು ಪ್ರತಿಶತ ಆಪ್ಷನ್ ಬಿ ಐವತ್ತು ಪ್ರತಿಶತ ಆಪ್ಷನ್ ಸಿ ಅರವತ್ತು ಪ್ರತಿಶತ ಆಪ್ಷನ್ ಡಿ ಎಂಬತ್ತು ಪ್ರತಿಶತ ಸರಿಯಾದ ಉತ್ತರ ನಲವತ್ತು ಪ್ರತಿಶತದಷ್ಟು ಅರಣ್ಯವು ಉಷ್ಣವಲಯದಲ್ಲಿ ಕಳೆದು ಹೋಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶಗಳ ಗಡಿ ಚೀನಾವನ್ನು ಮುಟ್ಟುವುದಿಲ್ಲ ಆಪ್ಷನ್ಸ್ ಮ್ಯಾನ್ಮಾರ್ ಲಾವೋಸ್ ವಿಯೆಟ್ನಾಂ ಕಾಂಬೋಡಿಯಾ ಕರೆಕ್ಟ್ ಆನ್ಸರ್ ಕಾಂಬೋಡಿಯಾ ಕಾಂಬೋಡಿಯಾ ದೇಶದ ಗಡಿ ಚೀನಾವನ್ನ ಮುಟ್ಟುವುದಿಲ್ಲ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ನೂನ್ಮತಿ ಎಂಬ ಸ್ಥಳವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಉಪ್ಪಿನ ಕೈಗಾರಿಕೆ ಪೆಟ್ರೋಲಿಯಂ ಕೈಗಾರಿಕೆ ಕಾಗದ ಕೈಗಾರಿಕೆ ಬಟ್ಟೆ ಕೈಗಾರಿಕೆ ನೂನ್ಮತಿ ಈ ಸ್ಥಳ ಯಾವುದಕ್ಕೆ ಫೇಮಸ್ ಆಗಿದೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಕೈಗಾರಿಕೆ ನೂನ್ಮತಿ ಸ್ಥಳವು ಪೆಟ್ರೋಲಿಯಂ ಕೈಗಾರಿಕೆಗೆ ಅತ್ಯಂತ ಪ್ರಸಿದ್ಧವಾಗಿದೆ ನೂನ್ಮತಿ ಅಸ್ಸಾಂ ರಾಜ್ಯದಲ್ಲಿದೆ ಇಲ್ಲಿ ಮೊದಲು ಇಂಡಿಯನ್ ಆಯಿಲ್ ಕಂಪನಿ ಲಿಮಿಟೆಡ್ ಅಂತ ಈ ನೂನ್ಮತಿ ಕೈಗಾರಿಕಾ ಪ್ರದೇಶಕ್ಕೆ ಹೆಸರಿತ್ತು ಈಗ ಅದನ್ನು ಮರುನಾಮಕರಣ ಮಾಡಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಮರುನಾಮಕರಣ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಬಿಹಾರ ಅಸ್ಸಾಂ ಪಶ್ಚಿಮ ಬಂಗಾಳ ಕರ್ನಾಟಕ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕವು ಶೇಕಡ ಅರವತ್ತರಷ್ಟು ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುತ್ತದೆ ಭಾರತದ ಒಟ್ಟು ಉತ್ಪಾದನೆಯ ರೇಷ್ಮೆಯಲ್ಲಿ ಕರ್ನಾಟಕದ ಪಾಲು ಶೇಕಡ ಅರವತ್ತು ನೆಕ್ಸ್ಟ್ ಕ್ವಶನ್ ಗುರು ಶಿಖರವು ಭಾರತದ ಎತ್ತರದ ಪರ್ವತ ಶಿಖರಗಳಲ್ಲಿ ಒಂದಾಗಿದೆ ಇದು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಹರಿಯಾಣ ರಾಜಸ್ಥಾನ ಕೇರಳ ಬಿಹಾರ ಸರಿಯಾದ ಉತ್ತರ ಇದು ರಾಜಸ್ಥಾನ ರಾಜ್ಯದಲ್ಲಿದೆ ಗುರುಶಿಖರವು ಅರ್ಬುದಾ ಮೌಂಟೇನ್ಸ್ನಲ್ಲಿ ಕಂಡುಬರುತ್ತದೆ ಇದರ ಎತ್ತರ ಸುಮಾರು ಸಾವಿರದ ಏಳುನೂರ ಇಪ್ಪತ್ತೆರಡು ಮೀಟರ್ಗಳಷ್ಟು ಇದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುರೇನಿಯಂ ಅದಿರಿರುವ ಹೊಂದಿರುವ ಇಪ್ಪತ್ತು ಪ್ರದೇಶಗಳಲ್ಲಿ ಭಾರತದ ತುಮ್ಮಲಪಲ್ಲಿ ಕೂಡ ಒಂದಾಗಿದೆ ಈ ಸ್ಥಳವು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಕೇಂದ್ರ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಸರಿಯಾದ ಉತ್ತರ ಆಂಧ್ರಪ್ರದೇಶ ತುಮ್ಮಲಪಲ್ಲಿ ಇದು ಆಂಧ್ರಪ್ರದೇಶ ರಾಜ್ಯದಲ್ಲಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಶೇಕಡಾ ತೊಂಬತ್ತರಷ್ಟು ವಜ್ರದ ಸಂಸ್ಕರಣೆ ಮಾಡುವ ಕೇಂದ್ರ ಯಾವುದು ಆಪ್ಷನ್ಸ್ ಬರೋಡಾ ಮುಂಬೈ ಸೂರತ್ ಜೈಪುರ ಸರಿಯಾದ ಉತ್ತರ ಗುಜರಾತ್ನ ಸೂರತ್ ಇದು ಸಣ್ಣ ವಜ್ರಗಳ ಕಸೂರಿ ಕಲೆಗೆ ಅತ್ಯಂತ ಪ್ರಸಿದ್ಧವಾದ ಗುಜರಾತ್ನ ಸ್ಥಳವಾಗಿದೆ ಗುಜರಾತ್ನ ಸೂರತ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ತೈಲ ಉತ್ಪಾದನಾ ಕೇಂದ್ರವಲ್ಲ ಆಪ್ಷನ್ಸ್ ಬಾಂಬೆ ಹೈ ದಿಗ್ಭಾಯ್ ಅಂಕಲೇಶ್ವರ ಜಾಮ್ ನಗರ ಸರಿಯಾದ ಉತ್ತರ ಜಾಮ್ ನಗರ ಇದು ತೈಲ ಉತ್ಪಾದನಾ ಕೇಂದ್ರವಲ್ಲ ಮೊದಲ ಮೂರು ಆಯ್ಕೆಗಳು ಭಾರತದ ತೈಲ ಉತ್ಪಾದನಾ ಕೇಂದ್ರಗಳಾಗಿವೆ ಭಾರತದ ಮೊದಲ ತೈಲ ಉತ್ಪಾದನಾ ಕೇಂದ್ರ ಅಸ್ಸಾಂನ ದಿಗ್ಭಾಯ್ ಮುಂದಿನ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು ಆಪ್ಷನ್ಸ್ ಎಂಬತ್ತೈದುವರೆ ಡಿಗ್ರಿ ಪೂರ್ವ ರೇಖಾಂಶ ಎಂಬತ್ತ ಮೂರುವರೆ ಡಿಗ್ರಿ ಪೂರ್ವ ರೇಖಾಂಶ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಎಂಬತ್ನಾಲ್ಕುವರೆ ಡಿಗ್ರಿ ಪೂರ್ವ ರೇಖಾಂಶ ಸರಿಯಾದ ಉತ್ತರ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಉತ್ತರ ಪ್ರದೇಶದ ಅಲಹಾಬಾದ್ ಮೂಲಕ ಹಾದು ಹೋಗುತ್ತದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಐಎಸ್ಟಿ ಈ ಎಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಆಧಾರಿತವಾಗಿದೆ ಇದು ಜಿಎಂಟಿ ಅಂದರೆ ಗ್ರೀನ್ ವಿಚ್ ಮೀನ್ ಟೈಮ್ ಇಂದ ಸುಮಾರು ಐದೂವರೆ ಗಂಟೆಗಳಷ್ಟು ಮುಂದಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ಒಟ್ಟು ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಹದಿನೆಂಟು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಇಪ್ಪತ್ತು ಸರಿಯಾದ ಉತ್ತರ ಹದಿನೆಂಟು ಭಾರತದಲ್ಲಿ ಒಟ್ಟು ಹದಿನೆಂಟು ರೈಲ್ವೆ ವಲಯಗಳಿವೆ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನೈಋತ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ನದಿಯನ್ನು ಛತ್ತೀಸ್ಗಢದ ಜೀವ ನದಿ ಎಂದು ಕರೆಯುವರು ಆಪ್ಷನ್ಸ್ ಶಿವಾಂತ್ ಮಹಾನದಿ ರಿಹಾನ್ ನದಿ ಸನ್ ನದಿ ಸರಿಯಾದ ಉತ್ತರ ಮಹಾನದಿ ಮಹಾನದಿಯನ್ನು ಛತ್ತೀಸ್ಗಢದ ಜೀವನದಿ ಎಂದು ಕರೆಯುವರು ಛತ್ತೀಸ್ಗಢದ ವ್ಯವಸಾಯ ಮುಖ್ಯವಾಗಿ ಮಹಾನದಿಯ ನೀರನ್ನು ಅವಲಂಬಿಸಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದಖನ್ ಪ್ರಸ್ಥಭೂಮಿಯ ಪ್ರಮುಖ ಬೆಳೆಯಾಗಿದೆ ಆಪ್ಷನ್ಸ್ ಗೋಧಿ ಶೇಂಗಾ ದ್ವಿದಳ ಧಾನ್ಯಗಳು ಹತ್ತಿ ಸರಿಯಾದ ಉತ್ತರ ಹತ್ತಿ ಇದು ದಕ್ಕನ್ ಪ್ರಸ್ಥಭೂಮಿಯ ಪ್ರಮುಖ ಬೆಳೆಯಾಗಿದೆ ಉಳಿದ ಮೂರು ಬೆಳೆಗಳಿಗೂ ಹೋಲಿಕೆ ಮಾಡಿದರೆ ಹತ್ತಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಹೆಚ್ಚು ಬೆಳೆಯುವ ಬೆಳೆಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಎಕ್ಸ್ಪ್ರೆಸ್ ವೇ ಯೋಜನೆ ಯಾವುದು ಆಪ್ಷನ್ಸ್ ಮುಂಬೈ ಪೂನಾ ಎಕ್ಸ್ಪ್ರೆಸ್ ಅಹಮದಾಬಾದ್ ವಡೋದರಾ ಎಕ್ಸ್ಪ್ರೆಸ್ ದೆಹಲಿ ಗುರುಗಾಂವ್ ಎಕ್ಸ್ಪ್ರೆಸ್ ಜೈಪುರ ಕಿಶನ್ಗರ್ ಎಕ್ಸ್ಪ್ರೆಸ್ ಸರಿಯಾದ ಉತ್ತರ ಮುಂಬೈ ಪೂನಾ ಎಕ್ಸ್ಪ್ರೆಸ್ ಸಾಮಾನ್ಯವಾಗಿ ಎರಡು ಮತ್ತು ನಾಲ್ಕು ಲೈನ್ಗಳ ಎಕ್ಸ್ಪ್ರೆಸ್ ವೇ ಇದ್ರೆ ಮುಂಬೈ ಪೂನಾ ಎಕ್ಸ್ಪ್ರೆಸ್ ವೇ ಇದು ಆರು ಆರು ಲೈನ್ಗಳ ಸುಸಜ್ಜಿತವಾದ ರಸ್ತೆ ಮಾರ್ಗವನ್ನ ಹೊಂದಿದೆ ಮುಂಬೈ ಪೂನಾ ಎಕ್ಸ್ಪ್ರೆಸ್ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯು ಭಾರತದಿಂದ ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ ಅಲ್ಲಿ ಈ ನದಿಯನ್ನು ಯಾವ ಹೆಸರಿನಿಂದ ಕರೆಯುವರು ಆಪ್ಷನ್ಸ್ ಬಾಂಗ್ಷಿ ನದಿ ಮಹಾನಂದ ನದಿ ಜಮುನಾ ನದಿ ಯಮುನಾ ನದಿ ಸರಿಯಾದ ಉತ್ತರ ಜಮುನಾ ನದಿ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಜಮುನಾ ನದಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಬ್ರಹ್ಮಪುತ್ರ ನದಿಯು ಹಿಮಾಲಯ ಪರ್ವತದ ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಉಗಮಿಸಿ ಮೂರು ದೇಶಗಳಲ್ಲಿ ಹರಿಯುತ್ತದೆ ಭಾರತ ಚೀನಾ ಹಾಗೂ ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ ಟಿಬೆಟ್ನಲ್ಲೂ ಹರಿಯುತ್ತದೆ ಈ ನದಿ ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಆಪ್ಷನ್ಸ್ ಐದು ಆರು ಏಳು ಎಂಟು ಸರಿಯಾದ ಉತ್ತರ ಎಂಟು ಉತ್ತರ ಪ್ರದೇಶವು ಒಟ್ಟು ಎಂಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಟ್ಟಿದೆ ಆ ಎಂಟು ರಾಜ್ಯಗಳಂದ್ರೆ ಉತ್ತರಾಖಂಡ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ ಛತ್ತೀಸ್ಗಢ ಬಿಹಾರ್ ಹಾಗೂ ಜಾರ್ಖಂಡ್ ಹೀಗೆ ಒಟ್ಟು ಎಂಟು ರಾಜ್ಯಗಳೊಂದಿಗೆ ಉತ್ತರ ಪ್ರದೇಶವು ತನ್ನ ಗಡಿಯನ್ನ ಹಂಚಿಕೊಂಡಿದೆ ನೆಕ್ಸ್ಟ್ ಕ್ವಶನ್ ವಾಘಾ ಗಡಿಯು ಯಾವ ಗಡಿ ರೇಖೆಯೊಂದಿಗೆ ಹಂಚಿಕೊಂಡಿದೆ ಆಪ್ಷನ್ಸ್ ಡುರ್ಯಾಂಡ್ ರೇಖೆ ಮ್ಯಾಕ್ಮೋಹನ್ ರೇಖೆ ಸರ್ ಕ್ರಿಕ್ ರೇಖೆ ರ್ಯಾಡ್ ಕ್ಲಿಫ್ ರೇಖೆ ಸರಿಯಾದ ಉತ್ತರ ರ್ಯಾಡ್ ಕ್ಲಿಫ್ ರೇಖೆ ವಾಗಾ ಗಡಿ ಭಾರತ ಮತ್ತು ಪಾಕಿಸ್ತಾನದ ಪ್ರಮುಖ ಗಡಿಯಾಗಿದೆ ಇದು ರ್ಯಾಡ್ ಕ್ಲಿಫ್ ರೇಖೆಯಲ್ಲಿ ಕಂಡುಬರುತ್ತದೆ ಡ್ಯುರ್ಯಾನ್ ರೇಖೆ ಅನ್ನುವಂಥದ್ದು ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯಾಗಿದೆ ಸುಮಾರು ಎರಡು ಸಾವಿರದ ನಾಲ್ನೂರ ಮೂವತ್ತು ಕಿಲೋಮೀಟರ್ಗಳಷ್ಟು ಉದ್ದ ಈ ಗಡಿ ರೇಖೆ ಹೊಂದಿದೆ ಹಾಗೆ ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಚೀನಾ ಮತ್ತು ಭಾರತದ ನಡುವಿನ ಗಡಿ ರೇಖೆಯಾಗಿದೆ ನೆಕ್ಸ್ಟ್ ಕ್ವಶನ್ ಏಷ್ಯಾದಲ್ಲಿ ಮೊದಲಿಗೆ ಜಲ ವಿದ್ಯುತ್ ಯೋಜನೆ ಆರಂಭವಾದ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರು ಆಪ್ಷನ್ ಸಾವಿರದ ಒಂಬೈನೂರ ಎರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಾಲ್ಕು ಆಪ್ಷನ್ ಡಿ ಸಾವಿರದ ಒಂಬೈನೂರ ಆರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎರಡರಲ್ಲಿ ಏಷ್ಯಾದ ಜಲವಿದ್ಯುತ್ ಯೋಜನೆ ಆರಂಭವಾಯಿತು ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಯೋಜನೆ ಕರ್ನಾಟಕದ ಶಿವನ ಸಮುದ್ರದಲ್ಲಿ ಆರಂಭವಾಯಿತು ಇದು ಏಷ್ಯಾದ ಮೊದಲ ಮತ್ತು ಭಾರತದ ಮೊದಲ ವಿದ್ಯುತ್ ಯೋಜನೆ ಜಲವಿದ್ಯುತ್ ಯೋಜನೆ ಸೊ ಫ್ರೆಂಡ್ಸ್ ಇವಿಷ್ಟು ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂತಹ ಕ್ವಶನ್ಗಳನ್ನು ಕೇಳ್ತಾರೆ ಇವತ್ತು ಈ ವಿಷಯದ ಬಗ್ಗೆ ನೋಡ್ತಾ ಆಯ್ತು ಹೀಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವ ವಿಡಿಯೋವನ್ನು ನೋಡಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಅಲ್ಲಿವರೆಗೂ ಶುಭ ದಿನ ವಂದನೆಗಳು